Hey guys, welcome back to Script Kiddie YouTube channel. This simple looking website can hack your PUBG account. ಈ ವೆಬ್ಸೈಟ್ ನಿಮ್ಮ ಪಬ್ಜಿ ಅಕೌಂಟ್ನ ಹ್ಯಾಕ್ ಮಾಡ್ಬೋದು. ತುಂಬಾ ಜನದ ಅಕೌಂಟ್ ಇದೇ ರೀತಿ ಹ್ಯಾಕ್ ಆಗಿದೆ. ಓಕೆ, ಕೆಲವೊಂದಿಷ್ಟು ಜನದ ಪ್ರಾಬ್ಲಮ್ ನಾನು ಕೇಳಿದ್ದೀನಿ, ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲ ಶೇರ್ ಮಾಡಿರ್ತಾರೆ. ಓಕೆ, ಸೊ ಆಲ್ಮೋಸ್ಟ್ ಆಲ್ ನಾ ಕೇಳಿರೋ ಪ್ರಕಾರ ಸಮ್ ಅರೌಂಡ್ 40-50% ಜನದ ಪಬ್ಜಿ ಅಕೌಂಟ್ಸ್ ಏನಿದಾವೆ ಸೇಮ್ ಮೆಥಡ್, ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ ಇದೇ ಮೆಥಡಿಂದ ಹ್ಯಾಕ್ ಆಗಿದ್ದಾವೆ. ಓಕೆ, ಸೊ ಅದು ಯಾವ ರೀತಿ ಹ್ಯಾಕ್ ಮಾಡಿದ್ದಾರೆ ಅವ್ರ ಪಬ್ಜಿ ಅಕೌಂಟ್ಸ್ನ, ಏನು ಎತ್ತ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಪಬ್ಜಿ ಅಕೌಂಟ್. ಓಕೆ, ದೇ ಕ್ಯಾನ್ ಹ್ಯಾಕ್ ಯುವರ್ ಫೇಸ್ಬುಕ್ ಅಕೌಂಟ್, ಆಫ್ಟರ್ ದ್ಯಾಟ್ ದೇ ವಿಲ್ ಹ್ಯಾಕ್ ಯುವರ್ ಪಬ್ಜಿ ಅಕೌಂಟ್. ಓಕೆ, ಸೊ ಇದು ಪಬ್ಜಿಗೆ ಅಂತೇಳಿನೇ ಸೀಮಿತ ಅಲ್ಲ, ಬೇರೆ ಬೇರೆ ರೀತಿಯಿಂದನೂ ಕೂಡ ನೀವು ಇದನ್ನ ಥಿಂಕ್ ಮಾಡ್ಬೋದು. ಓಕೆ, ಸೊ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಾನು ಮುಂದೆ ಹೇಳ್ಕೊಳ್ತಾ ಹೋದಂಗೆಲ್ಲ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್ ನೋಡಿ, ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಸಬ್ಸ್ಕ್ರೈಬರ್ ರೇಟ್ ಏನಿದೆ ತುಂಬ ಕಡಿಮೆ ಇದೆ. ಓಕೆ, ಸೊ ನೀವೇ ನೋಡ್ಬೋದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು ನಮಗೆ. ಓಕೆ, ಇಷ್ಟು ಜನ ನನಗೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದಾರೆ. ಓಕೆ, ಸೊ ಪ್ಲೀಸ್ ಅದಕ್ಕೆ ಹೇಳ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್, ಆಮೇಲೆ ವೀಡಿಯೋಸ್ಗಳನ್ನ ನೋಡಿ ಎಂಜಾಯ್ ಮಾಡಿ. ಅದರಲ್ಲಿ ಏನಿದೆ ಸುಮ್ಮನೆ ಒಂದು ರೆಡ್ ಕಲರ್ ಬಟನ್ ಪ್ರೆಸ್ ಮಾಡೋದ್ರಲ್ಲಿ ನಿಮ್ದು ಏನೋಗುತ್ತೆ ಗುರು, ಹೌದಲ್ವಾ? ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ ಬಿಟ್ಟರೆ ಇವಾಗ ಬರೋಣ ನಮ್ಮದು ಮೇನ್ ಟಾಪಿಕ್ಗೆ. ಸೊ ಬೇಸಿಕಲಿ ಏನಾಗ್ತಾ ಇದೆ ಅಂದರೆ ಯು ಸಿ ಏನಂತ ಗಿವ್ ಅವೇ. ಓಕೆ, ಸೊ ಯು ಸಿ ಗಿವ್ ಅವೇಗೆ ಅಂತೇಳಿ ನಿಮಗೊಂದು ಲಿಂಕ್ ಕಳಿಸ್ತಾರೆ ಹ್ಯಾಕರ್. ಸೊ ಅದು ಯಾವುದೇ ರೀತಿ ಆಗಿರ್ಬೋದು ಲಿಂಕ್. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಮಥಿಂಗ್ ಲೈಕ್ ದಿಸ್. ಓಕೆ, ಇದೇ ರೀತಿ ಕಾಣುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ, ಇದು ನಾನು ರೆಡಿ ಮಾಡಿರೋದು ಒಂದು ಫಿಶಿಂಗ್ ಪೇಜ್. ಓಕೆ, ಸೊ ಇದೇ ರೀತಿ ಕಾಣಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಓಕೆ, ಸೊ ದ್ಯಾಟ್ ಮೈಟ್ ಲುಕ್ ಡಿಫ್ರೆಂಟ್, ಬಿಟ್ ಡಿಫ್ರೆಂಟ್. ಓಕೆ, ಸೊ ಇಲ್ಲಿ ನಾನು ಇದನ್ನು ರೆಡಿ ಮಾಡಿದ್ದೀನಿ, ಸೊ ಅದಕ್ಕೋಸ್ಕರ ಇದು ಈ ರೀತಿ ಕಾಣಿಸ್ತಾ ಇದೆ. ಬೇಸಿಕಲಿ ಲಿಂಕ್ ಸ್ಟಾರ್ಟಿಂಗ್ನಲ್ಲಿ ಬಂದಾಗ ಯಾವ ರೀತಿ ಇರುತ್ತೆ ಅಂದರೆ ಸಮಥಿಂಗ್ ಈ ರೀತಿ ಇರುತ್ತೆ. ಓಕೆ, ಸ್ಪಿನ್ ದ ವಿಲ್ ಟು ಗೆಟ್ ಎ ರಿವಾರ್ಡ್ ಅಂತ. ಓಕೆ, ಸೊ ರಿಫ್ರೆಶ್ ಮಾಡಿದೆ, ಇದು ರಿಫ್ರೆಶ್ ಆಯಿತು, ಸ್ಪಿನ್ ದ ವಿಲ್ ಟು ಗೆಟ್ ರಿವಾರ್ಡ್. ಓಕೆ, ಸೊ ನಿಮ್ಗೇನು ಅನಿಸುತ್ತೆ, ಏನು ಪ್ರಾಬ್ಲಮ್ ಇದೆ ಗುರು ಇದ್ರೊಳಗಡೆ, ಸ್ಪಿನ್ ಮಾಡಿಬಿಟ್ಟು ನೋಡೋಣ ಅಂತ ನೀವೇನು ಮಾಡ್ತೀರಾ, ಜಸ್ಟ್ ಸ್ಪಿನ್ ಮಾಡ್ತೀರಾ. ಸ್ಪಿನ್ ಮಾಡಿದ ತಕ್ಷಣ ಇದು ಸ್ಪಿನ್ ಆಗುತ್ತೆ, ಆಗ್ಬಿಟ್ಟು ಏನಾಯಿತು ಯು ಸಿ ಮೇಲೆ ಬಂದು ನಿಂತ್ಕೊಳ್ತು. ಅದಾದ್ಮೇಲೆ ನೋಡ್ಬೋದು ಕಂಗ್ರಾಟ್ಸ್ ಯು ಓನ್ 10,000 ಯು ಸಿ ಲಾಗಿನ್ ಟು ಗೆಟ್ ದೆಮ್ ನೌ. ಓಕೆ, ಸೊ 1 lakh UC ಲಾಗಿನ್ ಟು ಗೆಟ್ ದೆಮ್ ನೌ. ಓಕೆ, ಸೊ ನಿಮ್ಗೆ ಏನಿಸುತ್ತೆ, 1 lakh ಯು ಸಿ ಗುರು, ಓಕೆ ಲಾಗಿನ್ ಮಾಡ್ಕೊಂಬಿಡೋಣ, ನಮಗೆ ಯು ಸಿ ಬಂದುಬಿಡುತ್ತೆ ಅಂತ ನೀವೇನು ಮಾಡ್ತೀರಾ, ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಸಮಥಿಂಗ್ ಲೈಕ್ ದಿಸ್ ಫೇಸ್ಬುಕ್ ಪೇಜ್ ಥರನೇ ಏನಾಗುತ್ತೆ, ಓಪನ್ ಆಗುತ್ತೆ. ಇಟ್ಸ್ ಆ್ಯಕ್ಚುಲಿ ನಾಟ್ ಅ ಫೇಸ್ಬುಕ್ ಪೇಜ್, ಇಟ್ಸ್ ಆ್ಯನ್ ಫಿಶಿಂಗ್ ಪೇಜ್. ಇವ್ರೇನು ಮಾಡಿದ್ದಾರೆ, ಒಂದು ಫಿಶಿಂಗ್ ಪೇಜ್ನ ಒಂದು ಸೋಷಿಯಲ್ ಇಂಜಿನಿಯರಿಂಗ್ನಲ್ಲಿ ಪ್ಲಗ್ ಇನ್ ಮಾಡಿಬಿಟ್ಟು ಕಳಿಸಿದ್ದಾರೆ ನಿಮಗೆ ಅಷ್ಟೇ. ಓಕೆ, ಸೊ ಇವಾಗ ಡೈರೆಕ್ಟ್ಲಿ ಯಾರಾದರೂ ನಿಮಗೆ ಫೇಸ್ಬುಕ್ ಪೇಜ್ ಕಳಿಸ್ಬಿಟ್ಟು ಈ ರೀತಿ ಫಿಶಿಂಗ್ ಪೇಜ್ ಕಳಿಸಿದ್ರೆ ಆಲ್ಮೋಸ್ಟ್ ಆಲ್ ಯಾರೂ ಲಾಗಿನ್ ಮಾಡ್ಕೊಳ್ಳಲ್ಲ. ಓಕೆ, ಯಾವಾಗ ಒಬ್ಬ ವ್ಯಕ್ತಿಗೆ ಈ ರೀತಿ ಸಮಥಿಂಗ್ ಆಸೆ ತೋರಿಸ್ಬಿಟ್ಟು ಅದ್ರ ಮೇಲೆ ಸ್ಪಿನ್ ಮಾಡಿಸಿ ಅದಾದಮೇಲೆ ಈ ರೀತಿಯಾದಂಥ ಒಂದು ವೆಬ್ಸೈಟ್ನಲ್ಲಿ ಅಂದರೆ ಈ ರೀತಿಯಾದಂಥ ಒಂದು ಪೇಜ್ನಲ್ಲಿ ಅದನ್ನ ಬೈಂಡ್ ಮಾಡಿಬಿಟ್ಟು ಕಳಿಸಿದ್ರೆ 10ರಲ್ಲಿ ಅಬ್ಬಪ್ಪ ಏನಿಲ್ಲ ಅಂದ್ರೂ ಒಂದು 2 ಸಿಕ್ಕಾಕೊಳ್ತಾರೆ ಇಂತಹ ಸ್ಕ್ಯಾಮ್ನಲ್ಲಿ. ಓಕೆ, ಸೊ ಅವ್ರೇನು ಮಾಡ್ತಾರೆ, ಜಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾರೆ, ಇಲ್ಲಿ ಇಮೇಲ್ ಐ ಡಿ ಇದ್ದಲ್ಲಿ ಅವ್ರ ಇಮೇಲ್ನ ಹಾಕ್ತಾರೆ, ಪಾಸ್ವರ್ಡ್ನಲ್ಲಿ ಅವ್ರ ಪಾಸ್ವರ್ಡ್ನ ಹಾಕ್ತಾರೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾರೆ, ದ್ಯಾಟ್ಸ್ ಇಟ್. ಓಕೆ, ಸೊ ಅವ್ರ ಹತ್ರ ಏನೋಯ್ತು, ನಿಮ್ಮ ಇಮೇಲ್ ಐ ಡಿ ಹೊರಟೋಯ್ತು, ನಿಮ್ಮ ಪಾಸ್ವರ್ಡ್ ಹೊರಟೋಯ್ತು. ಸೊ ಅದರಿಂದ ಅವ್ರು ಏನು ಮಾಡ್ಬೋದು ಅಂದರೆ ನಿಮ್ಮ ಫೇಸ್ಬುಕ್ನ ಟೇಕ್ ಓವರ್ ಮಾಡ್ಕೋಬೋದು, ಅದಾದಮೇಲೆ ನಿಮ್ಮ ಪಬ್ಜಿ ಅಕೌಂಟ್ನ ಈಸಿಯಾಗಿ ಹ್ಯಾಕ್ ಮಾಡಬಹುದು. ಓಕೆ, ಇವಾಗ ನನಗೆ ಇದ್ರ ಕೋಡ್ ಕೊಡಿ, ಇದ್ರ ಸೌರ್ಸ್ ಕೋಡ್ ಕೊಡಿ, ಸೊ ನಾಟ್ ನೆಸೆಸರಿ. ಓಕೆ, ಸೊ ನಿಮ್ಗೆ HTML CSS ಬರ್ತಿತ್ತು ಅಂದರೆ ನೀವು ರೆಡಿ ಮಾಡ್ಕೊಳ್ತೀರಾ, ನಿಮ್ಗೆ HTML CSS ಬರಲ್ಲ ಅಂತಂದರೆ ನನ್ನೊಂದು ಪ್ಲೇಲಿಸ್ಟ್ ಇದೆ. ಓಕೆ, ಸೊ ವೆಬ್ಸೈಟ್ ಡೆವಲಪ್ಮೆಂಟ್ ಇನ್ ಕನ್ನಡ ಅಂತ ಸಮರಾಂಡ್ ಯಾರು ಇರ್ಬೋದು ಇಲ್ಲ ಎಲ್ಲಾದ್ರೂ. ಓಕೆ, ಇಲ್ಲಿದೆ ನೋಡಿ, ವೆಬ್ ಡೆವಲಪ್ಮೆಂಟ್ ಕೋರ್ಸ್ ಇನ್ ಕನ್ನಡ ಅಂತ, ಇದು ಚೆಕ್ಔಟ್ ಮಾಡ್ಕೊಳ್ಳಿ, ನೋಡ್ಕೊಂಬಿಟ್ಟು ನೀವು ಇದೇ ಈ ರೀತಿಯಾದಂಥ ವೆಬ್ಸೈಟ್ಗಳನ್ನ ಏನು ಮಾಡ್ಬೋದು ರೆಡಿ ಮಾಡ್ಕೋಬೋದು. ಬಟ್ ರೆಡಿ ಮಾಡ್ಕೊಂಬಿಟ್ಟು ಯಾರಿಗಾದರೂ ಹಾರ್ಮ್ ಮಾಡಿ ಅಂತ ನನಗೆ ಹೇಳ್ತಾ ಇಲ್ಲ, ಸೊ ಬಟ್ ನಾನು ಮಾತ್ರ ನಿಮಗೆ ಈ ಕೋಡ್ ಕೊಡಲ್ಲ ಅಂತ ಹೇಳಿದೆ ಅದಕ್ಕೆ. ಓಕೆ, ಸೊ ನಿಮ್ಗೆ ಏನಾದರೂ ಬೇಕು ಈ ರೀತಿಯಾದಂಥ ವೆಬ್ಸೈಟ್ಸ್ ಅಂದರೆ ನೀವೇ ರೆಡಿ ಮಾಡ್ಕೊಳ್ಳಿ, ನಿಮ್ಮ ಜವಾಬ್ದಾರಿ. ಓಕೆ, ನಿಮ್ಮ ರಿಸ್ಕ್ ಮೇಲೆ ಎಲ್ಲ ನೀವು ಮಾಡೋದು. ಓಕೆ, ಸೊ ನಾನು ಮಾತ್ರ ಇದ್ರದ್ದು ಕೋಡ್ ಕೊಡ್ತಾ ಇಲ್ಲ. ಓಕೆ, ಸೊ ಇದ್ರದ್ದು ಏನು ಲಿಂಕ್ ಏನು ಕೊಡ್ತಾ ಇಲ್ಲ, ಸೊ ಕೇಳೋಕ್ಕೂ ಹೋಗ್ಬಿಡಿ ಕಮೆಂಟ್ ಸೆಕ್ಷನಲ್ಲಿ. ಓಕೆ, ದಿಸ್ ವಿಡಿಯೋ ಈಸ್ ಜಸ್ಟ್ ಫಾರ್ ಎಜುಕೇಷನಲ್ ಪರ್ಪಸ್, ಅಂಡರ್ಸ್ಟ್ಯಾಂಡ್ ಆಗಿದೆ. ಸೊ ನೀವು ಇದನ್ನು ಇನ್ನೊಬ್ರಿಗೆ ಶೇರ್ ಮಾಡಿ ಅಥವಾ ಶೇರ್ ಮಾಡೋಕ್ಕಾಗಲ್ಲ, ನನಗೆ ಜಾಸ್ತಿ ವ್ಯೂಸ್ ಬರಬಾರ್ದು, ಸ್ಕ್ರಿಪ್ಟ್ ಕಿಡಿಗೆ ಜಾಸ್ತಿ ವ್ಯೂಸ್ ಬರಬಾರ್ದು ಅಂತ ಏನಾದರೂ ಮೈಂಡ್ ಸೆಟ್ನಲ್ಲಿದ್ದರೆ ಅಟ್ಲೀಸ್ಟ್ ನೀವೇನು ತಿಳ್ಕೊಂಡಿದ್ದೀರೋ
ಆ ನಾಲೆಜ್ನ ಪಾಸ್ ಆನ್ ಮಾಡಿ. ಓಕೆ, ನೀವು ಇನ್ನೊಬ್ರಿಗೆ ಹೇಳ್ಕೊಡಿ. ಓಕೆ, ಸೊ ಈ ರೀತಿ ಮಾಡಬೇಡ, ಈ ರೀತಿ ಮಾಡೋದ್ರಿಂದಾಗಿ ಈ ರೀತಿ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ. ಓಕೆ, ದ್ಯಾಟ್ಸ್ ಇಟ್ ಫ್ರಮ್ ಮೈ ಸೈಡ್. ವಿಡಿಯೋನ ಶೇರ್ ಮಾಡಲಿಲ್ಲ ಅಂದರೆ ಅಟ್ಲೀಸ್ಟ್ ಆ ಕೆಲಸನಾದರೂ ಮಾಡಿ. ಓಕೆ, ಸೊ ನಿಮ್ಮ ಹತ್ರ ನೀವೇನು ಗೇನ್ ಮಾಡ್ಕೊಂಡಿರೋ ನಾಲೆಜ್ ಆ ನಾಲೆಜ್ನ ಬೇರೆಯವರಿಗೆ ಶೇರ್ ಮಾಡಿ. ರೈಟ್, ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ನೋಡಿದ್ರೆ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲ್ತಾರೆ, ಕಲಿಸ್ತಾರೆ. ಜೈ ಹಿಂದ್, ವಂದೇ ಮಾತರಂ.